ಈಗ ಇನ್ಕಮ್ ಫ್ರಮ್ ಸ್ಯಾಲರಿ ಅಲ್ಲಿ ಪ್ರಾಬ್ಲಮ್ ಮಾಡೋಣ. ಇದು 2024 ಸರ್. 24 ಅಂದ್ರೆ ಏನ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ನಾರ್ತದ ಅಲ್ಲ, ಮೊನ್ನೆ ಬೆಂಗಳೂರು ಯೂನಿವರ್ಸಿಟಿ ಅವ್ರದ್ದು ಆಯ್ತು. ಆ ಪೇಪರ್ ಅಲ್ಲಿ ಮಾಡ್ತಾ ಇದೀವಿ. ಇದು 12 ಮಾರ್ಕ್ಸ್ ಗೆ ಎನ್ ಇಪಿ ಸಿಲೆಬಸ್ ಅವರು ಕೇಳಿರುವಂತ ಕ್ವಶನ್. ಫಸ್ಟ್ ಕ್ವಶನ್ ಓದ್ಬಿಡ್ತೀವಿ, ನೋಡ್ಕೊಳ್ಳಿ. ಮಿಸ್ಟರ್ ಸುಧೀರ್ ಈಸ್ ಅನ್ ಎಂಪ್ಲಾಯಿ ಆಫ್ ಎಕ್ಸ್ವೈಸೆಡ್ ಲಿಮಿಟೆಡ್ ಹುಬ್ಳಿ. ನೋಡಿ, ಹುಬ್ಳಿ ಧಾರವಾಡ ಇಸ್ ಎ ಬಿಗ್ ಸಿಟಿ. ಹುಬ್ಳಿ ಧಾರವಾಡ ಇಸ್ ಎ ಬಿಗ್ ಸಿಟಿ. ಅಂಡ್ ಈ ಸಪ್ಲೈಸ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಇಸ್ ಇನ್ಕಮ್ ಫಾರ್ ದ ಪ್ರೀವಿಯಸ್ ಇಯರ್ 22-23. ಬೇಸಿಕ್ ಸ್ಯಾಲರಿ ಕೊಟ್ಟಿದ್ದಾನೆ, ಡಿಆರ್ಎಸ್ ಅಲವೆನ್ಸ್ 10,000, ಫಾರ್ಮಿಂಗ್ ಪಾರ್ಟ್ ಆಫ್ ಸ್ಯಾಲರಿ. ಫಾರ್ಮಿಂಗ್ ಪಾರ್ಟ್ ಆಫ್ ಸ್ಯಾಲರಿ ಅಂದ್ರೆ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆ ಅಂತ ಅರ್ಥ. ಬೋನಸ್ ಈಕ್ವಲ್ ಟು 2 months ಎಜುಕೇಶನ್ ಅಲೋಯೆನ್ಸ್ ಫಾರ್ 2 children 700 ಪರ್ ಮಂತ್ ಪರ್ ಚೈಲ್ಡ್. ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋಯೆನ್ಸ್ 500 ಪರ್ ಮಂತ್ ಪರ್ ಚೈಲ್ಡ್. ಹೌಸ್ ರೆಂಟ್ ಅಲೋಯೆನ್ಸ್ 6,000, ಆಕ್ಚುಯಲ್ ರೆಂಟ್ ಪೇ ಬೈ 8,000. ಮಿಸ್ಟರ್ ಸುಧೀರ್ ಕಾಂಟ್ರಿಬ್ಯೂಟ್ 14% ಆಫ್ ಸ್ಯಾಲರಿ ಟುವರ್ಡ್ಸ್ ಆರ್ಪಿಎಫ್. ನೋಡಿ, 12% ವರ್ಗೂ ಎಕ್ಸೆಂಪ್ಟೆಡ್. ಇಲ್ಲಿ ಎಷ್ಟೋಟೋನೆ 14% ಕೊಟ್ಟಿದ್ದಾನೆ. ಅಂಡ್ ಇಂಟ್ರೆಸ್ಟ್ ಕ್ರೆಡಿಟ್ ರೇಟ್ ಆರ್ಪಿಎಫ್ 10,000 ಫಾರ್ 10%. ಎಕ್ಸೆಂಪ್ಟೆಡ್ ಎಷ್ಟು ವರ್ಗೂ 9.5%. ಪ್ರೊಫೆಷನಲ್ ಟ್ಯಾಕ್ಸ್ ಪೇಡ್ ಬೈ ಮಿಸ್ಟರ್ ಸುಧೀರ್ ಕಂಪ್ಯೂಟ್ ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಹೇಳಿದ್ದಾರೆ. ಓಕೆನಾ? ಎಷ್ಟು? ಬರೀ 9 ಪಾಯಿಂಟ್ ಇದೆಯಪ್ಪ, 9-10 ಪಾಯಿಂಟ್ ಇದೆ. ಹೆಂಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲರಿ. ಫಸ್ಟ್ ಅಸಸಿ ಹೆಸರು ಏನು? ವಾಟ್ ಇಸ್ ದ ಅಸಸಿ ನೇಮ್? ವಾಟ್ ಇಸ್ ದ ರೆಸಿಡೆನ್ಶಿಯಲ್ ಸ್ಟೇಟಸ್ ಆಫ್ ದ ಅಸಸಿ? ವಾಟ್ ಈಸ್ ದ ಅಸೆಸ್ಮೆಂಟ್ ಇಯರ್ 23-24? ವಾಟ್ ಈಸ್ ದ ಪ್ರೀವಿಯಸ್ ಇಯರ್ 22-23? ಇಷ್ಟು ಮಾಡಿದ ಮೇಲೆ ಫಸ್ಟ್ ಇನ್ನರ್ ಕಾಲಮ್ ಒಂದು, ಔಟರ್ ಕಾಲಮ್ ಒಂದು, ಪರ್ಟಿಕ್ಯುಲರ್ಸ್ ಒಂದು. ಓಕೆನಾ? ಫಸ್ಟ್ ಬೇಸಿಕ್ ಸ್ಯಾಲರಿ ನಾನೇನು ಮಾಡಲ್ಲ, ನೋಡ್ತಾ ಇರಬೇಕು ನಾನು ಹಿಂಗ್ ಮಾಡ್ತೀನಿ ಅಂತ. ಬೇಸಿಕ್ ಸ್ಯಾಲರಿ ಎಷ್ಟಂತ ಹೇಳಿದಾನೆ? 21,000 × 12 ಎಷ್ಟು ಬರುತ್ತಪ್ಪ? 2,52,000. ಕರೆಕ್ಟಾ? 2,52,000. ಎರಡನೇದು ಡಿಆರ್ಎಸ್ ಅಲೋಯೆನ್ಸ್ ಡಿಎ 6,000 × 10,000 1,20,000. ನೆಕ್ಸ್ಟ್ ಬೋನಸ್. ಬೋನಸ್ ಇಲ್ಲಿ ಡಿಎ ಆರ್ ಅಂತ ಹಾಕಿರ್ತೀನಿ, ಅಂದ್ರೆ ರಿಟೈರ್ಮೆಂಟ್ ಬೆನಿಫಿಟ್ ಗೆ ಬರ್ತಾ ಇದೆ ಅಂತ. ಬೋನಸ್ 2 months ಆಫ್ ಬೇಸಿಕ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಬೇಸಿಕ್ ಸ್ಯಾಲರಿ 21,000 ಇದೆ, 2 months ಅಂದ್ರೆ ಎಷ್ಟು? 42,000. ನೆಕ್ಸ್ಟ್ ಎಜುಕೇಶನ್ ಅಲೋಯೆನ್ಸ್, ಚಿಲ್ಡ್ರನ್ಸ್ ಎಜುಕೇಶನ್ ಅಲೋಯೆನ್ಸ್. ನೋಡಿ, ಚಿಲ್ಡ್ರನ್ಸ್ ಎಜುಕೇಶನ್ ಅಲೋಯೆನ್ಸ್ ಗೆ 700 ರೂಪಾಯಿ ಒಂದು ಮಗು ಕೊಡ್ತಾ ಇದ್ದಾನೆ. ಇಬ್ಬರು ಮಕ್ಕಳಿಗೆ 12 ತಿಂಗಳಿಗೆ 14,400 ರೂಪಾಯಿ. ಸಾರಿ 16,800 ಕೊಡ್ತಾ ಇದ್ರೆ ಎಕ್ಸೆಂಪ್ಷನ್ ಎಷ್ಟಿರೋದು? ನೆನ್ನೆ ಹೇಳಿದ್ದು 100 ರೂಪೀಸ್ ಒಂದ್ ಮಗುಗೆ. ಇಬ್ಬರು ಮಕ್ಕಳಿಗೆ 12 ತಿಂಗಳಿಗೆ 2,400 ರೂಪೀಸ್ ಎಕ್ಸೆಂಪ್ಷನ್ ಸಿಕ್ಕಿ 14,400 ರೂಪೀಸ್ ಟ್ಯಾಕ್ಸಿಬಲ್ ಆಗುತ್ತೆ. ಅರ್ಥ ಆಯ್ತು ಶ್ರೀನಿ? ಇದು ಅರ್ಥ ಆಯ್ತು. ನೆಕ್ಸ್ಟ್ ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೋಯೆನ್ಸ್ ಸಿಎಚ್ಎ 1 ತಿಂಗಳಿಗೆ 500 ರೂಪಾಯಿ ಕೊಡ್ತಾ ಇದ್ದಾರೆ. ಇಬ್ಬರು ಮಕ್ಕಳಿಗೆ 12 ತಿಂಗಳಿಗೆ 12,000 ಕೊಡ್ತಾ ಇದ್ದಾನೆ. ಎಕ್ಸೆಂಪ್ಷನ್ ಎಷ್ಟಪ್ಪ ಇರೋದು ಅಂದ್ರೆ 300 ಒಂದು ಮಗುಗೆ, ಇಬ್ಬರು ಮಕ್ಕಳಿಗೆ 12 ತಿಂಗಳಿಗೆ 7,200, 4,800 ರೂಪಾಯಿ ಟ್ಯಾಕ್ಸಿಬಲ್ ಆಗುತ್ತೆ. ನೆಕ್ಸ್ಟ್ ಹೌಸ್ ರೆಂಟ್ ಅಲೋಯೆನ್ಸ್. ಕರೆಕ್ಟಾ? ಈಗ ಹೌಸ್ ರೆಂಟ್ ಅಲೋಯೆನ್ಸ್ ಗೆ ರೂಲ್ಸ್ ಇದೆ, ಕರೆಕ್ಟಾ? ಅದಕ್ಕೆ ನಾನೇನ್ ಮಾಡ್ತೀನಿ, ಒಂದು ಕ್ವಶ್ಚನ್ ಮಾರ್ಕ್ ಇಟ್ಟು ಮುಂದಕ್ಕೆ ಹೋಗ್ಬಿಡ್ತೀನಿ. ಸರ್ ಈಗ ಏನ್ ಮಾಡೋದ್ ಬೇಡ, ನೀವು ಪೆನ್ಸಿಲ್ ಅಲ್ಲಿ ಇಡಿ, ಪೆನ್ ಅಲ್ಲಿ ಇಡ್ಬೇಡಿ. ನೆಕ್ಸ್ಟ್ ಮಿಸ್ಟರ್ ಸುಧೀರ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ 14% ಆಫ್ ಸ್ಯಾಲರಿ ಟುವರ್ಡ್ಸ್ ಆರ್ಪಿಎಫ್ ಈಕ್ವಲ್ ಅಮೌಂಟ್ ಬೈ ದ ಕಂಪನಿ ಅಂತ ಇದೆ. ಹಾಗಾದ್ರೆ ಹಿಸ್ ಕಾಂಟ್ರಿಬ್ಯೂಷನ್ ಟು ಆರ್ಪಿಎಫ್, ಹಿಸ್ ಕಾಂಟ್ರಿಬ್ಯೂಷನ್ ಟು ಆರ್ಪಿಎಫ್ ಎಕ್ಸೆಂಪ್ಟೆಡ್ ಅಲ್ವಾ? ಅದು ಅವನ್ ಹಾಕಿದ್ರೆ ಏನದು? ಎಕ್ಸೆಂಪ್ಟೆಡ್. ಕಂಪನಿ ಕಾಂಟ್ರಿಬ್ಯೂಷನ್ ಆದ್ರೆ ಎಷ್ಟು ವರ್ಗೂ? 12% ವರ್ಗೂ ಎಕ್ಸೆಂಪ್ಟೆಡ್. ನೋಡಿ, ಇಲ್ಲಿ 14% ಹಾಕಿದಾನೆ, 12% ವರ್ಗೂ ಎಕ್ಸೆಂಪ್ಷನ್. ಇನ್ನೆಷ್ಟು ಬರುತ್ತೆ? 2% ಬರುತ್ತೆ. ಈ 2% ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ, ಕ್ವಶನ್ ಮಾರ್ಕ್ ಹಾಕೋಣ. ಯಾಕಂದ್ರೆ 12% 14% ಸ್ಯಾಲರಿ ಅಂದ್ರೆ ಏನಂತ ಗೊತ್ತಿಲ್ಲ.
ಹೌದಾ, ಗೊತ್ತಿಲ್ಲದೆ ಇರೋದು ಕ್ವಶನ್ ಮಾರ್ಕ್. ನೆಕ್ಸ್ಟ್ ಪಾಯಿಂಟ್, ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್, ಕರೆಕ್ಟಾ? ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ ನೋಡಿ, ಆರ್ ಪಿ ಎಫ್ 10% ಹಾಕಿದ್ದಾನೆ, 9.5% ವರ್ಗೂ ಎಕ್ಸೆಮ್ ಬೇಕು. ಎಷ್ಟು ಜಾಸ್ತಿ ಕೊಟ್ಟವನೆ? 0.5% ಕೊಟ್ಟಿದ್ದಾನೆ. ಒಟ್ಟು 10,000 rupees ಅಷ್ಟು ಏನಿದೆ ಅಂತೆ ಇಂಟ್ರೆಸ್ಟ್ ಇದೆ ಅಂತೆ. ಇದು 10%ಗೆ 0.5% ಎಷ್ಟು? 50 rupees ಆ ಸರ್. ಏ 0.5 ಸರ್, 500 rupees ಬರುತ್ತೆ, ಕರೆಕ್ಟಾ? ಹಾಗೆ ಪ್ರೊಫೆಷನಲ್ ಟ್ಯಾಕ್ಸ್ ಪೇಯ್ಡ್ ಬೈ ಮಿಸ್ಟರ್ ಸುಧೀರ್ ಅಂತ ಹೇಳ್ತಾರೆ. ನೋಡಿ, ಯಾರು ಕಟ್ಟಿರೋದಿದ್ದು? ಕಂಪನಿ ಕಟ್ಟಿರೋದ, ಸುಧೀರ್ ಕಟ್ಟಿರೋದ? ಸುಧೀರ್ ಎಂಪ್ಲಾಯಿ ಪೇಮೆಂಟ್ ಮಾಡ್ತಾರೆ. ಅವ್ರು ಪೇಮೆಂಟ್ ಮಾಡಿದ್ರೆ ಬೆನಿಫಿಟ್ ಬರುತ್ತಾ ಅವ್ರಿಗೆ? ಬರುತ್ತಾ? ಇಲ್ಲ. ಅದಕ್ಕೋಸ್ಕರ ಇಷ್ಟನ್ನು ಟೋಟಲ್ ಮಾಡಿದ್ರೆ ನಮ್ಗೇನ್ ಬರುತ್ತೆ? ಗ್ರಾಸ್ ಸ್ಯಾಲರಿ ಅಂತ ಬರುತ್ತೆ. ಈ ಗ್ರಾಸ್ ಸ್ಯಾಲರಿನಲ್ಲಿ ನಾವು ಇದು ಹೇಳಿರ್ಲಿಲ್ಲಲ್ವಾ, ಈಗ ಹೇಳ್ತೀನಿ ಕೇಳಿಸ್ಕೊಡಿ. ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ನೋಡಿ, ಇಂಡಿಯಾನಲ್ಲಿ ಇರ್ತಕ್ಕಂತ ಸ್ಯಾಲರಿ ಎಂಪ್ಲಾಯೀಸ್ಗೆ ಪ್ರತಿ ಒಬ್ಬರಿಗೂ ಕೂಡ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಕೊಡ್ತೀವಿ. ಏನ್ ಕೊಡ್ತೀವಿ? ಸ್ಟ್ಯಾಂಡರ್ಡ್ ಡಿಡಕ್ಷನ್. ಅದು ಎಷ್ಟು ಅಮೌಂಟ್ ಕೊಡ್ತೀವಿ ಅಂದ್ರೆ 50,000 ಕೊಡ್ತೀವಿ. ಎಷ್ಟು ಕೊಡ್ತೀವಿ? 50,000 rupees ಕೊಡ್ತೀವಿ. ಅರ್ಥ ಆಗ್ತಿದ್ಯಾ? ಎಲ್ಲಾರ್ಗು ಕೊಡ್ತೀವಿ, ಎಲ್ಲಾರ್ಗೂ ಕೊಡ್ತೀವಿ, ಕಂಪಲ್ಸರಿ ಡಿಡಕ್ಷನ್, ಓಕೆನಾ? ಎರಡನೇದು, ಪ್ರೊಫೆಷನಲ್ ಟ್ಯಾಕ್ಸ್ ಏನಾದ್ರೂ ಪೇಮೆಂಟ್ ಮಾಡಿದಾರೆ. ಲಾಸ್ಟ್ ಪಾಯಿಂಟ್ ಅಲ್ಲಿ ಎಷ್ಟಿದೆ? ಪ್ರೊಫೆಷನಲ್ ಟ್ಯಾಕ್ಸ್ ಪೇಯ್ಡ್ ಬೈ ದ ಸುಧೀರ್ 200 ಪರ್ ಮಂತ್ ಫಾರ್ 12 months, ಇಟ್ ಈಸ್ 2,400. ಅಲ್ಲಿಗೆ ಟೋಟಲ್ ಡಿಡಕ್ಷನ್ ಎಷ್ಟು ಬರಬೇಕು? 52,400 ಬರಬೇಕು. ಬರೋದನ್ನ ಏನಂತ ಹೇಳ್ತೀವಿ? ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಹೇಳ್ತೀವಿ. ಬಟ್ ನಮಗೆ ಗೊತ್ತಿಲ್ಲ ಎಷ್ಟು ಅಂತ ಹೇಳಿ, ಕರೆಕ್ಟಾ? ಈಗ ನಾವು ಈ ಪ್ರಾಬ್ಲಮ್ ನ ಕಂಪ್ಲೀಟ್ ಮಾಡಬೇಕಾದ್ರೆ ನಮಗೆ HRA ಕ್ವಶನ್ ಮಾರ್ಕ್ ಹೋಗ್ಬೇಕು, ಹಾಗೆ RPF ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಕ್ವಶನ್ ಮಾರ್ಕ್ ಹೋಗ್ಬೇಕು. ಅದು ಹೋಗ್ಬೇಕು ಅಂದ್ರೆ ನಾವು ಈಗ ಮಾಡೋ ಪಾಯಿಂಟ್ ನ ಮಾಡಬೇಕು. ಇದನ್ನ ಮಾಡಿದ್ರೆ ನಿಮ್ಗೆ 4 marks ಬರುತ್ತೆ. ಬರೀ ಇಷ್ಟು ಮಾತ್ರ ಮಾಡಿದ್ರೆ ಅಂತ ಕೊಡಿ 6 marks ಬರುತ್ತೆ. ನಾನು ಹೇಳೋದು ಮಾಡಿದ್ರೆ ಇನ್ನೊಂದು 6 marks ಬರುತ್ತೆ. ಅರ್ಥ ಆಗ್ತಿದ್ಯಾ? ಈಗ ಏನದು HRA ಮತ್ತೆ RPF ಎರಡು ಮಾಡಬೇಕು. ಅದಕ್ಕೆ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಸ್ಯಾಲರಿ ಫಾರ್ HRA ಅಂಡ್ RPF ಎರಡು ಒಂದೇ ತಾನೆ? ಅವಲ್ಲ ಹೇಳ್ದೆ ತಾನೆ, ಏನೇ ಹೇಳಿದ್ದೇನೋ, ಬೇಸಿಕ್ ಸ್ಯಾಲರಿ TA ರಿಟೈರ್ಮೆಂಟ್ ಬೆನಿಫಿಟ್ ಬರಬೇಕು ಪ್ಲಸ್ ಕಮಿಷನ್, ಕರೆಕ್ಟಾ? ಬೇಸಿಕ್ ಸ್ಯಾಲರಿ ಪ್ಲಸ್ BA ರಿಟೈರ್ಮೆಂಟ್ ಬೆನಿಫಿಟ್ ಬರಬೇಕು ಪ್ಲಸ್ ಕಮಿಷನ್. ಎಂತ ಕಮಿಷನ್ ಆಗಿರ್ಬೇಕು? ಪರ್ಸೆಂಟೇಜ್ ಆನ್ ಸೇಲ್ಸ್ ಆಗಿರ್ಬೇಕು, ಕರೆಕ್ಟಾ? ಬೇಸಿಕ್ ಸ್ಯಾಲರಿ ಎಷ್ಟಿದೆ? 2,52,000. ಇದೇನ್ರಿ BA ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆಯಾ? ಎಸ್ ಬರ್ತಾ ಇದೆ. 1,20,000 ಕಮಿಷನ್ ಕೊಟ್ಟಿದ್ದಾನಾ? ಕೊಟ್ಟಿಲ್ಲ. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 3,72,000, ಕರೆಕ್ಟ್ ಏನಪ್ಪ? ಈಗ ನಾನು RPF ಕ್ಲಿಯರ್ ಮಾಡ್ಬಿಡ್ತೀನಿ. 3,72,000 ಮೇಲೆ ಎಷ್ಟು ಎಕ್ಸ್ಟ್ರಾ? ಅವನು 14% ಹಾಕಿದ್ದ. ಎಷ್ಟು ಹಾಕಿದ್ದ ಅವನು? 14%. ಬಟ್ ಎಕ್ಸೆಂಪ್ಷನ್ ಇರೋದು ಎಷ್ಟು? 12%. ಇನ್ನ ಎಷ್ಟು ಎಕ್ಸೆಸ್ ಕೊಟ್ಟಿದ್ದಾನೆ? 2%. ಹಾಗಾದ್ರೆ ಇದ್ರ ಮೇಲೆ 2% ಎಷ್ಟು ಆಗುತ್ತೆ? 7,440. ಅಲ್ಲಿ ಒಂದು ರಿಮೂವ್ ಆಗುತ್ತೆ, ಕರೆಕ್ಟಾ? ಇದಕ್ಕೆ 2 marks ಬಂತು. ಈಗ ಇನ್ನ 4 marks ಬೇಕು. ಆಗ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ HRA ಏನಿದು? ಟ್ಯಾಕ್ಸಬಲ್ HRA. ಈಗ ಫಸ್ಟ್ ಆಕ್ಚುವಲ್ HRA ರಿಸೀವ್. ಆಕ್ಚುವಲ್ HRA ರಿಸೀವ್, ರಿಸೀವ್ ಎಷ್ಟಪ್ಪ ಬರ್ತಾ ಇರೋದು ಆಕ್ಚುಯಲ್ HRA ನೋಡಿ ಪ್ರಾಬ್ಲಮ್ ನಲ್ಲಿ ನೋಡಿ. HRA ಆಕ್ಚುಯಲ್ HRA ರಿಸೀವ್ 6,000 per month. HRA ಅದನ್ನ ಹೇಳ್ಬೇಕು. 72,000 ಅವನಿಗೆ ಕಂಪನಿಯಿಂದ ವರ್ಷಕ್ಕೆ 72,000 ಬಂದಿದೆ. ಇದರಲ್ಲಿ ನಾವು ಎಕ್ಸೆಂಪ್ಷನ್ ಕೊಡ್ತೀವಿ, ಕರೆಕ್ಟಾ? ಬಟ್ ಎಷ್ಟು ಕೊಡ್ತೀವಿ ಅಂದ್ರೆ ಲೀಸ್ಟ್ ಆಫ್ ದ ಫಾಲೋಯಿಂಗ್, ಕರೆಕ್ಟಾ? ಯಾವ್ದಾದ್ರು ಲೀಸ್ಟ್ ಅಂತ ಹೇಳಿದ್ರೆ ಮೊದಲನೇದು ಆಕ್ಚುವಲ್ HRA ರಿಸೀವ್, ಕರೆಕ್ಟಾ? 72,000. ಎರಡನೇದು 40% ಆಫ್ ಸ್ಯಾಲರಿ. ಈ ಪ್ರಾಬ್ಲಮ್ ಯಾಕೆ ಯಾಕೆ ಅಂದ್ರೆ ಅವನು ಎಲ್ಲಿದ್ದಾನೆ? ಹುಬ್ಳಿಲ್ ಇದ್ದಾನೆ. ಮುಂಬೈ, ಕಲ್ಕಟ್ಟಾ, ಚೆನ್ನೈ, ಡೆಲ್ಲಿನಲ್ಲಿ ಇದ್ದಿದ್ರೆ 50% ತಗೊಳ್ತಾ ಇದ್ವಿ, ಕರೆಕ್ಟಾ?
ಮುಂಬೈ ಕಲ್ಕತ್ತಾ ಚೆನ್ನೈ ಡೆಲ್ಲಿ ಇದ್ರೆ 50%, ಇವನು ಎಲ್ಲಿರೋದು ಹುಬ್ಳಿ ಇದ್ದಾನೆ ಅದಕ್ಕೆ 40%. 3,72,000 ಮೇಲೆ 40%, 3,72,500 ಇಂಟು 40% 1,20,000 ಬರುತ್ತೆ. ಬೇಸಿಕ್ ಸ್ಯಾಲ್ರಿ ಇವರಲ್ಲ ಇಲ್ಲಿ ಈ ಸ್ಯಾಲ್ರಿ 1,48,800. ಏನೇನೋ ಹೇಳ್ತೀರ, ಕ್ಯಾಲ್ಕುಲೇಟರ್ ಇದೆ, ತಪ್ಪು ಮಾಡ್ತೀರ. ಮೂರನೇ ಪಾಯಿಂಟ್, ಆಕ್ಚುಯಲ್ ರೆಂಟ್ ಎಷ್ಟಪ್ಪ ಪೇಮೆಂಟ್ ಮಾಡಿರೋದು? 8,000, ಕರೆಕ್ಟಾ? ಕ್ವಶನ್ ನೋಡಿ, ಆಕ್ಚುಯಲ್ ರೆಂಟ್ ಎಷ್ಟು ಪೇಮೆಂಟ್ ಮಾಡೋದು? 96,000 ಪೇಮೆಂಟ್ ಮಾಡೋದು. ಇದರಲ್ಲಿ 10% ಆಫ್ ಸ್ಯಾಲ್ರಿ, 3,72,000 ಅಲ್ಲಿ 10% 37,200 ಬರುತ್ತೆ, ಕರೆಕ್ಟಾ? ಹಾಗಾದ್ರೆ 8 × 3 ಹೋದ್ರೆ 5. ಈಗ ಮೂರು ಅಮೌಂಟ್ ಅಲ್ಲಿ ಯಾವ್ದಪ್ಪ ಕಡಿಮೆ ಇದೆ? 58,800. ಅದನ್ನ ಎಕ್ಸೆಂಪ್ಷನ್ ಕೊಡ್ತೀವಿ, ಉಳಿದಿರೋದನ್ನ ಟ್ಯಾಕ್ಸ್ ಮಾಡ್ತೀವಿ. 11 × 3 = 6 = 1. ಇದನ್ನ ಏನಂತ ಹೇಳ್ತೀವಿ? ಟ್ಯಾಕ್ಸಬಲ್ HR. ಇದು ಮಾಡಿದ್ರೆ ಅಂದ್ರೆ 4 marks ಬರುತ್ತೆ. ಈ ಅಮೌಂಟ್ ನ ತಗೊಂಬಿಟ್ಟು ಇಲ್ಲಾಗ್ತದೆ 13,200. ಈಗ ಟೋಟಲ್ ಮಾಡಿ 4,59,000 ಮೈನಸ್ ಮಾಡಿದ್ರೆ 1,04,01,940 ಟ್ಯಾಕ್ಸ್ ಇಲ್ಲ. ಹೇಳಿ, ಏನಾದ್ರೂ ಡೌಟ್ ಇದೆಯಾ? ಈಸಿ ಇದೆಯಾ? ಅಮ್ಮ ಇದು ಮೂರನೇ ಪಾಯಿಂಟ್ ಲಿಮಿಟ್ ಅಮೌಂಟ್ ಏನಂತೆ, ಈ ವರ್ಷಕ್ಕೆ ಎಷ್ಟು ರೆಂಟ್ ನೀನ್ ಪೇಮೆಂಟ್ ಮಾಡಿದ್ಯ ಆಕ್ಚುಲ್ ಆಗಿ, ಅದರಲ್ಲಿ ನಿನ್ ಸ್ಯಾಲ್ರಿನಲ್ಲ 10% ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, ಅದು ಒಂದು ಲಿಮಿಟೇಷನ್ ಅಮೌಂಟ್. 1, 2, 3 ಈ ಮೂರು ಅಮೌಂಟ್ ಅಲ್ಲಿ ಯಾವ ಕಡಿಮೆ ಬರುತ್ತೆ ಅದನ್ನ ನಿನ್ಗೆ ಎಕ್ಸೆಪ್ಷನ್ ಕೊಡ್ತೀವಿ, ಉಳಿದಿರೋ ಅಮೌಂಟ್ ಮೇಲೆ ಟ್ಯಾಕ್ಸ್ ನೋಡಿ. HRA RPF ಅಂತ ಕೊಟ್ಟಿದ್ರೆ ಸ್ಯಾಲ್ರಿ ಫಾರ್ ದ ಪರ್ಪಸ್ ಚೆನ್ನಾಗಿ ನಾಕ್ ಇಟ್ಕೊಳ್ಬೇಕು. ಬೇಸಿಕ್ ಸ್ಯಾಲ್ರಿ DA ರಿಟೈರ್ಮೆಂಟ್ ಬೆನಿಫಿಟ್ ಬರಬೇಕು, ಪ್ಲಸ್ ಕಮಿಷನ್ ಪರ್ಸೆಂಟೇಜ್ ಆನ್ ಸೇಲ್ಸ್. ಈ ಪಾಯಿಂಟ್ ಚೆನ್ನಾಗಿ ನಾಕ್ ಇಟ್ಕೊಳ್ಳಿ, ಇದು ಬಂದ್ಬಿಡುತ್ತೆ, ಇದು ಮತ್ತೋಗ್ತೀವಿ ಅದಕ್ಕೋಸ್ಕರ. ಕ್ಲಿಯರ್? ಓಕೆ, ರೈಟ್.